ಹಾಂ ಎಲ್ಲರಿಗೂ ಲಾಗಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಮನೆಯಲ್ಲೇ ಇದ್ದೀರಾ ಸೇಫ್ ಸೇಫಾಗಿದ್ದೀರಾ ಲಾಕ್ಡೌನ್ ಅಲ್ವಾ ನಾವು ಕೂಡ ಮನೆಯಲ್ಲೇ ಇದ್ದೀವಿ ನೋಡಿ ಮನೆ ಕೆಲಸಕ್ಕೂ ಕೂಡ ಬಿಡಿಸೋ ನಾನು ಬಿಡಿಸಿದ್ದೀನಿ ಹಾಗಾಗಿ ಮನೆ ನೆಲ ಒರೆಸೋದು ಮತ್ತು ಪಾತ್ರೆ ಎಲ್ಲ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ ಅಲ್ವಾ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅನಿವಾರ್ಯ ಕೂಡ ಹೌದು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಮೊದಲೆಲ್ಲ ನಮ್ಮ ಕೆಲಸ ನಾವೇ ಮಾಡ್ತಿದ್ವಿ ಸೊ ಇವಾಗ ಸ್ವಲ್ಪ ನಾವು ಕೂಡ ಲೇಜಿ ಆಗಿದ್ವಿ ಅನ್ಕೋತೀನಿ ಇವಾಗ ನೋಡಿ ಕೆಲಸದವ್ರು ಇಲ್ಲ ನಾನು ಬೆಳಿಗ್ಗೆ ನೆಲನ ಒರೆಸ್ ಗೂಡಿಸ್ಕೊಂಡು ಒರೆಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಅದಾದಮೇಲೆ ಇವಾಗ ತಿಂಡಿ ಆಯಿತು ಸ್ನಾನಕ್ಕೆ ಸ್ನಾನವೂ ಆಗಿತ್ತು ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ವಿಡಿಯೋ ಮಾಡೋದಂದ ತಕ್ಷಣ ಮನೇಲಿ ಇದ್ದಾರಲ್ವಾ ನೋಡಿ ಹಾಯ್ ಹೇಳ್ತಾ ಇದ್ದಾರೆ ಇಬ್ಬರು ಚಿಕ್ಕವನಿಗೆ ಕುನಕ್ತಾ ಇದ್ದ ನೋಡಿ ಪಕ್ಕದಲ್ಲೇ ಇದ್ದಾನೆ ಸೊ ಹಾಗಾಗಿ ಆಮೇಲೆ ತರಕಾರದ್ದು ಸ್ವಲ್ಪ ಪ್ರಾಬ್ಲಮ್ ಅಲ್ವಾ ಪ್ರಾಬ್ಲಮ್ ಅಂದರೆ ಸಿಗುತ್ತೆ ಬಟ್ ಹೊರಗಡೆ ಹೋಗೋದು ಅಷ್ಟೊಂದು ಸೇಫ್ ಅಲ್ಲ ಆದಷ್ಟು ಅವಾಯ್ಡ್ ಮಾಡೋದು ನಾವು ಕೂಡ ಒಳ್ಳೆಯದು ಸೊ ಹಾಗಾಗಿ ನಾನೇ ನಾನು ಕೂಡ ಮನೇಲಿರೋ ಕಾಳುಗಳನ್ನ ಬಳಸಿ ನಡೆಸ್ತಾ ಇದ್ದೀನಿ ದಿನಗಳನ್ನ ಸುಮ್ಮನೆ ಯಾಕೆ ಸುಮ್ಮ ಸುಮ್ಮನೆ ಹೋಗೋದಲ್ವಾ ಮನೇಲಿ ಏನೇ ಏನಿರುತ್ತೋ ಅದನ್ನು ಬಳಸಿ ಬಳಸಿ ಮಾಡೋಣ ಅಂತ ಮಡಿಕೆ ಕಾಳನ್ನ ನಿನ್ನೆ ನೆನೆ ಹಾಕಿದ್ದೆ ನೆ ಬೆಳಗ್ಗೆ ನೆನೆ ಹಾಕಿ ರಾತ್ರಿ ಕಟ್ಟಿಟ್ಟಿದ್ದೆ ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಮಗ ನೀರು ಕೊಡು ಕುಡಿಯೋಕ್ಕೆ ಅಂತ ಕೇಳ್ತಾ ಇದ್ದಾನೆ ಪಕ್ಕದಲ್ಲಿ ಬಂದು ಸೊ ನೋಡಿ ಹೀಗೆ ನೀವು ಏನಾದರೂ ಇದನ್ನ ಮಾಡ್ಕೊಳ್ಳಿ ಮನೇಲಿರೋ ಕಾಳು ಬಳಸಿ ಪಲ್ಯ ಅದನ್ನು ಮಾಡ್ಕೊಳ್ಳಿ ಸುಮ್ಮನೆ ಅನಿವಾರ್ಯ ಅನಿವಾರ್ಯ ಇದ್ದರೆ ಓಕೆ ಹೊರಗಡೆ ಹೋಗಿ ತರಬೇಕು ಇಲ್ಲ ಮನೇಲಿ ಇದೆ ಅಂದರೆ ಮನೆ ಕಾಳುಗಳನ್ನ ಕಾಳುಗಳನ್ನ ಮನೆಯಲ್ಲಿರೋ ಕಾಳುಗಳನ್ನ ಬಳಸಿ ನೀವು ಕೂಡ ಈ ಥರ ಪಲ್ಯ ಮಾಡ್ಕೊತೀರಿ ಅನ್ಕೋತಾ ಇದ್ದೀನಿ ನೋಡಿ ನಾನು ಕೂಡ ಇವಾಗ ಅದನ್ನು ನೀಟಾಗಿ ಕುಕ್ಕರ್ಗೆ ಹಾಕಿ ತೊಳಿತೀನಿ ಒಂದೆರಡು ಸರಿ ತೊಳೆದು ಬಿಟ್ಟು ಹಾಕ್ತೀನಿ ಚೆನ್ನಾಗಿರುತ್ತಲ್ವ ಪಲ್ಯ ಕೂಡ ಇದು ಆಮೇಲೆ ಹೆಲ್ದಿ ಕೂಡ ಮೇನ್ ಅಂದರೆ ಸೊ ಹಾಗಾಗಿ ನಾನು ಇವತ್ತು ನಿನ್ನೆ ಹಾಕಿದ್ದು ಇವತ್ತು ರೆಡಿ ಇದೆ ಕಾಳುಗಳು ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಏನು ಜಾಸ್ತಿ ಇಲ್ಲ ಬೆಳಿಗ್ಗೆ ನೀವು ಎದ್ದ ತಕ್ಷಣ ನೆನೆ ಹಾಕಿಬಿಟ್ರೆ ಸಂಜೆ ಕಟ್ಟಿಡ್ಬೋದು ಆರಾಮಾಗಿ ಬರುತ್ತೆ ನಾನು ಹಾಂ ನಾನು ಸಂಜೆನೆ ಕಟ್ಟಿದ್ದು ಅದು ಆರು ಗಂಟೆ ಮೇಲೆ ಕಟ್ಟಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀರೆಲ್ಲ ತೆಗೆದುಬಿಟ್ಟು ಕಟ್ಟಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ಹೊಡ್ದು ಇವತ್ತು ಅದ್ರ ಪಲ್ಯ ಮಾಡ್ತಾಯಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ತೊಳೆದಿದ್ದೀನಿ ಇವಾಗ ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡ್ತೀನಿ ಮಕ್ಕಳು ಗಲಾಟೆ ಕೇಳಿಸಿದೆ ಫ್ರೆಂಡ್ ಸಾರಿ ತುಂಬ ಹೊರಗಡೆ ಹೋಗೋಕ್ಕೆ ಭಯ ಆಗುತ್ತಲ್ವ ಸೊ ಗೌರ್ಮೆಂಟ್ ಹೇಳಿದ ರೂಲ್ಸ್ ಕೂಡ ನಾವು ಫಾಲೋ ಮಾಡೋಣ ಏನಂತೀರ ನಮ್ಮ ಸೇಫ್ ಕೂಡ ಹೌದಲ್ವ ನಮ್ಮ ಫ್ಯಾಮಿಲಿ ಇದರಿಂದ ನಾವು ಕೂಡ ಒಬ್ಬ ನಾಗರಿಕನಾಗಿ ನಾವು ಕೂಡ ನಮ್ಮ ಅವ್ರು ಹೇಳಿದಂಥ ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ ನಾವು ಜವಾಬ್ದಾರಿಯುತ ನಾಗರಿಕರ ನಾಗರಿಕರಾಗಿ ವರ್ತಿಸೋಣ ಅಂತ ನಾವು ಕೂಡ ನಾನು ಹೇಳ್ತೀನಿ ಅಷ್ಟೇ ನಮ್ಮ ಸೇಫು ಹೌದು ಅವರು ಸೇಫು ಹೌದಲ್ವ ನೋಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಟ್ಟಿದ್ದೀನಿ ಎರಡು ಸಿಟಿ ಹೊಡೆದ ಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ಆಗಿದೆ ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ ಕಾಳು ಸೌಂಡ್ ತುಂಬ ಕೇಳಿಸ್ತಾ ಇದೆ ಅನ್ಕೋತೀನಿ ನನ್ನ ದೊಡ್ಡ ಮಗ ಮತ್ತು ನಮ್ಮ ಯಜಮಾನ್ರು ಇದ ಕ್ರಿಕೆಟ್ ಇದ್ದಾರೆ ಸೊ ಹಾಗಾಗಿ ಅವ್ರಿಗೆ ಸೌಂಡ್ ಕೇಳ್ತಾ ಇದೆ ನೋಡಿ ಕಾಳು ಚೆನ್ನಾಗಿ ಬಂದಿದೆ ಆದಷ್ಟು ಹಸಿ ತರಕಾರಿನೇ ತಿನ್ನಬೇಡಿ ಅಂತ ಹೇಳ್ತಾ ಇದ್ದಾರಲ್ವ ಸೊ ಹಾಗಾಗಿ ಆ್ಯಕ್ಚುಲಿ ಹಾಗೆ ಡೈರೆಕ್ಟ್ ಒಗ್ಗರಣೆಗೆ ಕಾಳು ಹಾಕಿ ಹಾಕಿ ಕೂಡ ಬೇಯಿಸ್ಕೊಂಡು ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನೇನು ಮಾಡ್ತೀನಿ ಸ್ವಲ್ಪ ನಮ್ಮ ಮನೇಲಿ ಮೆತ್ತಗೆ ಬೇಕಾಗುತ್ತೆ ಏನೇ ಮಾಡಿದರೂ ಅದಕ್ಕೆ ನಾನು ಒಂದು ಸಿಟಿ ಹೊಡೆಸಿ ಹೊಡೆಸಿರ್ತೀನಿ ಒಂದಿಲ್ಲ ಎರಡು ನಿಮಗೆ ಬೇಕಾದರೆ ಹಾಗೆ ಡೈರೆಕ್ಟ್ ಒಗ್ಗರಣೆಗೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಅದು ಕೂಡ ಟೇಸ್ಟು ನೋಡಿ ನಾನು ಹೆಚ್ಚಿಗೆ ಏನೂ ಇದಿಲ್ಲ ಇಂಗು ಒಗ್ಗರಣೆ ಇಂಗು ಈರುಳ್ಳಿ ಹಾಕಿದ್ದೀನಿ ಎಲ್ಲರೂ ಹೀಗೆ ಮಾಡ್ತಾರೆ ಮಾಡ್ತೀರಾ ಅನ್ಕೋತೀನಿ ಯಾಕಂದರೆ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇರೋದು ಕೆಲವೊಬ್ರು ಏನು ಅಂದ್ಕೋತಾರೆ ಡೈಲಿ ನಾವು ಮಾಡೋದೇ ಏನು ತೋರಿಸ್ತಾಳಪ್ಪ ಇವಳು ಅಂತ ಅನ್ಕೋಬೋದಲ್ವ ಅದಕ್ಕೆ ನಾನೇನಂತೀನಿ ನಾನು ಹೇಗೆ ಮಾಡ್ತೀನಿ ಸೊ ಅದನ್ನು ತೋರಿಸ್ತೀನಿ ಅಂತ ಯಾಕಂದರೆ ಒಬ್ಬೊಬ್ಬರು ಮನೆ ಮೆತ್ತಡ್ಡು ಒಂದೊಂದು ಥರ ಇರುತ್ತೆ ಸೊ ಹಾಗಾಗಿ ನಾವು ಹೇಗೆ ಮಾಡ್ತೀವ ಅಂತ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಅಷ್ಟೇ ನೋಡಿ ಈರುಳ್ಳಿ ಈರುಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಹಾಕಲಿ ನೋಡಿ ಕಾಳು ಹಾಕೋತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಮಕ್ಕಳು ಇರೋದರಿಂದ ಸ್ವಲ್ಪ ಮೆತ್ತಿಗೆ ಇದ್ದರೆ ತಿಂತಾರೆ ಇವಾಗಿನ ಮಕ್ಳಿಗೆ ಗೊತ್ತಲ್ವ ಚಪಾತಿ ಇಲ್ಲ ಇಷ್ಟಿದ್ರೆ ಸಾಕು ಅವ್ರಿಗೆ ನೋಡಿ ಫ್ರೆಂಡ್ಸ್ ಇವಾಗ ನೀವು ಎಲ್ಲ ಇದು ಕಿರಾಣಿ ಎಲ್ಲ ಸ್ಟಾಕ್ ತಂದಿಟ್ಕೊಂಡಿದ್ದೀರಾ ಮತ್ತು ಡೈಲಿ ಹೊರಗೆ ಹೋಗೋಕೆ ಹೋಗಬೇಡಿ ನಾನು ಕಿರಾಣಿ ಅದೆಲ್ಲ ತರಿಸಿಟ್ಟಿದ್ದೀನಿ ಆದಷ್ಟು ಅವಾಯ್ಡ್ ಮಾಡೋಣ ಹೊರಗೆ ಹೋಗೋಕ್ಕೆ ಯಾಕಂದರೆ ಪರಿಸ್ಥಿತಿ ತುಂಬ ಗಂಭೀರ ಇದೆ ಹೊರಗಡೆ ಸೊ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕಾಗುತ್ತಲ್ವ ಪಾಪ ಪೊಲೀಸರು ಡಾಕ್ಟರ್ಸು ನರ್ಸು ಅವರು ಕೂಡ ಎಷ್ಟು ಅಂತ ನಮ್ಮ ಸಲುವಾಗಿ ಇದನ್ನು ಮಾಡ್ತಾರೆ ನಾವು ಬೇಕು ಅಂತ ಹೊರಗಡೆ ಹೋಗಿ ನಾವು ತಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲಲ್ವ ಅವರು ಕೂಡ ಮನುಷ್ಯರು ಸೊ ಹಾಗಾಗಿ ಪೊಲೀಸರು ಅವ್ರನ್ನೆಲ್ಲ ಸರಿ ನೆನೆಸ್ಕೊಳ್ಳಿ ಎಷ್ಟೊಂದು ಪಾಪ ಬೇಜಾರು ಅನಿಸುತ್ತೆ ನೋಡಿ ಹುಣಸೆ ರಸ ಹಾಕ್ತಾಯಿದ್ದೀನಿ ಸಿಂಪಲ್ಲಕ್ಕೆ ಹಾಕ್ತೀವಲ್ಲ ಹುಣಸೆ ರಸ ಬೆಲ್ಲ ಉಪ್ಪು ಅದೆಲ್ಲ ಹಾಕ್ತಾಯಿದ್ದೀನಿ ಖಾರ ಸೊ ಹಾಗಾಗಿ ಆದಷ್ಟು ಒಂದೇ ಸಾರಿ ಏನಾದರೂ ಬೇಕಾದರೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಇವತ್ತು ನಿಮಗೆ ನೆನಪಾಯ್ತಲ್ಲ ಒಂದು ಪೇಪರಲ್ಲಿ ಬರೀತಾ ಹೋಗಿ ನಿಮಗೆ ಏನೇನು ಬೇಕು ಅಂತ ಒಂದೇ ಸರಿ ಹೋಗಿ ತಂದುಬಿಡಿ ಮತ್ತು ಅಯ್ಯೋ ಮರದ ಮತ್ತೆ ಮತ್ತು ನಾಳೆ ಹೋಗಬೇಕು ಸೊ ಆ ಥರ ಅಂದ್ಕೊಳ್ಳೋದು ಬೇಡ ಅನ್ಕೋತೀನಿ ನೋಡಿ ಖಾರ ಪುಡಿ ಹಾಕ್ತಾ ಇದ್ದೀನಿ ಖಾರದ ಪುಡಿ ಮತ್ತು ಉಪ್ಪು ನೋಡಿ ಇವಾಗ ಭಾಜಿ ಮಸಾಲ ಹಾಕ್ತಾ ಇದ್ದೀನಿ ಇವತ್ತು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿ ಅಂತಷ್ಟೇ ಮಾಮೂಲಿ ಮನೇಲಿರೋ ಮಸಾಲೆ ಹಾಕಿದರೆ ಅದೊಂಥರ ಟೇಸ್ಟ್ ಇದೊಂದು ಸರಿ ಹಾಕಿ ನೋಡಿ ಚೆನ್ನಾಗಿರುತ್ತೆ ಇದು ಕೂಡ ಯಾವ ಪಲ್ಯಕ್ಕಾದರೂ ಹಾಕ್ಬೋದು ಟೇಸ್ಟ್ ಬೇರೆ ಬರುತ್ತೆ ಸೊ ಹಾಗಾಗಿ ಒಂಥರ ರುಚಿ ಬೇರೆ ಆದಾಗ ಒಂಥರ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ನಾನು ಯಾವಾಗಲಾದರೂ ಬೇಜಾರು ಅಂದರೆ ಮಸಾಲೆ ಪುಡಿ ಡೈಲಿ ಡೈಲಿದು ಯೂಸ್ ಅದು ಬೇಜಾರು ಬಂದರೆ ಇದನ್ನು ಹಾಕಿರ್ತೀನಿ ನಾನು ಪಾವ್ ಭಾಜಿ ಮಸಾಲ ನೋಡಿ ಸದ್ಯದ ಪರಿಸ್ಥಿತಿಯಲ್ಲಂತೂ ಪಾವ್ ಭಾಜಿ ಅದೆಲ್ಲ ತಿನ್ನೋ ಇದನ್ನೇ ಇಲ್ಲ ಮಾಡೋ ಪ್ಲ್ಯಾನು ಇಲ್ಲ ನೋಡಿ ಬೆಲ್ಲ ಹಾಕ್ತಾ ಇದ್ದೀನಿ ಆದಷ್ಟು ಜಲ್ದಿ ಕರೋನಾ ಅನ್ನೋ ಒಂದು ವೈರಸ್ ಏನಂತೀರ ನಮ್ಮ ದೇಶದಿಂದನೇ ಹೋಗಲಿ ಎಲ್ಲ ಜನರು ನೆಮ್ಮದಿಯಿಂದ ಬದುಕಂಗಾಗಲಿ ಅಲ್ವಾ ಫ್ರೆಂಡ್ಸ್ ದೇವರಲ್ಲಿ ಅದೇ ಬೇಡ್ಕೊಳ್ಳೋದು ಆದಷ್ಟು ಬೇಗ ಕೆಟ್ಟದ್ದನ್ನು ಹೋಗ್ಲಾಡಿಸಿ ಒಳ್ಳೇದು ಬೇಗ ಬರಲಿ ಅಂತ ನಾವು ಕೂಡ ಆಶಿಸೋಣ ಮತ್ತು ದೇವರಲ್ಲಿ ಬೇಡ್ಕೊಡೋಣ ನೋಡಿ ಸ್ವಲ್ಪ ಅದು ನೀರು ಉಳಿದಿತ್ತಲ್ವ ಅದನ್ನು ಇದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕಲ್ವ ಅದಕ್ಕೆ ಆ ನೀರನ್ನು ನಾನು ಸ ಸಾರಿಗೆ ಹಾಕ್ತೀನಿ ನಾನು ಉಳ್ದಿದ ನೀರನ್ನು ಬಾಯ್ಲ್ ಮಾಡಿ ಕಾಳು ಬಾಯ್ ಬಾಯ್ಲ್ ಮಾಡಿದ್ನಲ್ವ ಅದನ್ನು ಸಾರಿಗೆ ಯೂಸ್ ಮಾಡ್ಕೋತೀನಿ ನೋಡಿ ಪಲ್ಯ ಬಾಯ್ಲ್ ಆದರೆ ಟೇಸ್ಟ್ ಹೇಗೆ ಬರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ರೆಡಿ ಆಯಿತು ಪಲ್ಯ ರೆಡಿ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಆದಮೇಲೆ ನನ್ನ ಮಗ ನೋಡಿ ಚಿಕ್ಕವ್ನು ಬಿಲ್ಡಿಂಗ್ ಜೋಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಮಕ್ಕಳಿಗೆ ಬೇಜಾರಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲವಾ ಅನಿವಾರ್ಯ ಆದಷ್ಟು ಅವರು ಸೇಫಾಗಿಡೋದೆ ಬೆಟರ್ ನಾವು ಹಾಗಾಗಿ ಹೊರ್ಗಡೆ ಹೋಗೋಲ್ಲ ನಾವು ಬೆಳಿಗ್ಗೆ ಒಂದು ಸಾರಿ ಹಾಲು ತಗೋ ಪ್ಯಾಕೆಟ್ ತ ಒಳಗಡೆ ತಕ್ಕೊಂಡ್ರೆ ಮುಗೀತು ಕ್ಲೋಸ್ ಡೋರು ಮತ್ತು ನಾಳೆ ಬೆಳಗ್ಗೆ ತೆಗೆದು ಆ ರೀತಿ ಮಾಡ್ತಾ ಬಿಲ್ಡಿಂಗ್ ಜೋಡಿಸ್ತಾ ಇದ್ದೇನೆ ನೋಡಿ ದಿನ ಅದರಲ್ಲಿ ಒಂದು ದಿನ ಮಾಡಿ ವೆರೈಟಿ ಬಿಲ್ಡಿಂಗ್ ಅದನ್ನು ಸೆಟ್ ಮಾಡಿ ತೋರಿಸ್ತಾನೆ ಅವನಿಗೂ ಟೈಮ್ ಪಾಸ್ ಆಗುತ್ತಲ್ವ ಬೇರೆ ಬೇರೆ ಆಟ ಆಡ್ತಾ ಇರ್ತಾರೆ ಇಬ್ಬರು ಸೇರಿ ನೋಡಿ ವಿಡಿಯೋ ಮಾಡ್ತಾ ಇರೋದು ಗೊತ್ತಿರಲಿಲ್ಲ ಅವನಿಗೆ ಇವಾಗ ಗೊತ್ತಾಯಿತು ನಾಚಿಕೊಂಡು ಓಡ್ತಾ ಇದ್ದ ನೋಡಿ ಬಂದ ಇವಾಗ ಮತ್ತೆ ಏನು ಸೇಫ್ ಸೇಫಾಗಿರೋದೆ ಮುಖ್ಯ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ